ರಾಯಚೂರು ಹಿರಿಯ ಲಿಂಗಸ್ಗುರು ಪುರಸಭೆಯ ಅಧ್ಯಕ್ಷೆ ಸುನಿತಾ ಕೆಂಬಾವಿಯವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆ ನಿರ್ಧಾರವನ್ನು ಕೂಡಲೇ ವಾಪಸ್ಸು ಪಡೆಯಬೇಕು ಅಂತ ದಲಿತ ಸಂಘರ್ಷ ಸಮಿತಿಯ ಮುಖಂಡ ಕೊಪ್ಪಣ್ಣ ಹೊಸಮನಿ ಆಗ್ರಹಿಸಿದ್ದಾರೆ ಪಟ್ಟಣದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸ್ಥಳೀಯ ಪುರಸಭೆಯ ಅಧ್ಯಕ್ಷೆ ಸುನಿತಾ ಕೆಂಬಾವಿಯವರ ವಿರುದ್ಧ ಕೆಲವು ಸದಸ್ಯರ ತಂಡ ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ಮುಂದಾಗಿರುವುದು ಖಂಡನೀಯ ಬಹಳ ವರ್ಷಗಳ ನಂತರ ಪುರಸಭೆಯ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಮೊದಲು 15 ತಿಂಗಳು ಬೋವಿ ಸಮಾಜದವರಿಗೆ ಅಧ್ಯಕ್ಷ ಸ್ಥಾನ ನೀಡಲಾಗಿತ್ತು ಇನ್ನುಳಿದ 15 ತಿಂಗಳು ಅವಧಿಗೆ ಮಾದಿಗ ಸಂಬಂಧಿಸಿದಂತೆ ಮೋಚಿಗಾರ ಸಮಾಜದ ಸುನಿತಾ ಕೆಂಬಾವಿ ಅಧ್ಯಕ್ಷ ಸ್ಥಾನ ಅಲಂಕರಿಸಿ ಒಂದು ವರ್ಷ ಕೂಡ ಪೂರ್ಣಗೊಂಡಿಲ್ಲ ಇನ್ನು ಕೇವಲ 3-4 ತಿಂಗಳ ಅವಧಿ ಇರುವಾಗ ಕೆಲವು ಸದಸ್ಯರು ಅವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ಮುಂದಾಗಿರೋದು ದಲಿತ ಮಹಿಳೆಗೆ ಮಾಡಿದ ಅಪಮಾನವಾಗಿದೆ ಅವರು ಉತ್ತಮ ಆಡಳಿತ ನೀಡುತ್ತಾ ಇದ್ದರೂ ಕೂಡ ಅವರಿಗೆ ಕೆಲವು ಸದಸ್ಯರು ಅನಗತ್ಯ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿ ಅಧಿಕಾರ ಚಲಾಯಿಸದಂತೆ ಕಿರುಕುಳ ನೀಡುತ್ತಿದ್ದಾರೆ ಕೆಲವು ವರ್ಷಗಳ ಹಿಂದೆ ಎಸ್ಟಿ ಮೀಸಲಾತಿಯಿಂದ ಅಧ್ಯಕ್ಷರಾಗಿದ್ದ ಕೊಪ್ಪಣ್ಣ ಕಸಬಾ ಲಿಂಗಸ್ಗೂರು ಸದಸ್ಯರ ಕಿರುಕುಳದಿಂದಾಗಿ ಕಚೇರಿಯಲ್ಲೇ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಇನ್ನೂ ನಮ್ಮ ಕಣ್ಣೆದುರಿದೆ ಈಗ ಮತ್ತೆ ದಲಿತ ಮಹಿಳೆಗೆ ಅಧಿಕಾರ ನಡೆಸದಂತೆ ಕಿರುಕುಳ ನೀಡುತ್ತಾ ಇರೋದು ನೋವಿನ ಸಂಗತಿಯಾಗಿದೆ ದಲಿತ ಸಮುದಾಯದವರು ಅಧಿಕಾರ ನಡೆಸದಂತೆ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಕುತಂತ್ರ ನಡೆಸುತ್ತಿದ್ದಾರೆ ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ಪೊಲೀಸ್ ಠಾಣೆಗೆ ದೂರು ನೀಡಿ ಹೋರಾಟ ನಡೆಸುತ್ತೇವೆ ಅಂತ ಅವರು ಹೇಳಿದ್ದಾರೆ ಸುನಿತಾ ಕೆಂಬಾವಿ ಅವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡನೆಗೆ ಮನವಿ ಸಲ್ಲಿಸಿರುವ ಪುರಸಭೆ ಸದಸ್ಯರು ಈ ಕೂಡಲೇ ಮನವಿಯನ್ನು ವಾಪಸ್ ಪಡೆದುಕೊಂಡು ಅಧಿಕಾರವಧಿ ಪೂರ್ಣಗೊಳಿಸಲು ಸಹಕಾರ ನೀಡಬೇಕು ಒಂದು ವೇಳೆ ಅವಿಶ್ವಾಸ ಮಂಡನೆಯಾದರೆ ಮನವಿಯಲ್ಲಿ ಸಹಿ ಮಾಡಿದ ಸದಸ್ಯರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದರು निर्जाति वर्ग पशिष्ट जाति पशु पूर्ण उद्देश्य बड़े मुख्य अधिकारी मंडल ನಮ್ಮ ಪರಿಶಿಷ್ಟ ಪಂಗಡದ ಕಳೆದ ಸುಮಾರು ವರ್ಷಗಳ ಹಿಂದೆ ಒಪ್ಪಣ್ಣ ಮೇಲ್ಗಡೆ ಅಂತ ಹೇಳಿ ಒಬ್ಬ ಅಧ್ಯಕ್ಷ ಇದ್ದ ಆತನಿಗೆ ಬಹಳಷ್ಟು ಅಲ್ಲಿ ರಾತ್ರಿ ಫೋನ್ ಮಾಡಿ ಫೋನ್ ಮುಖಾಂತರ ಕಿರುಕುಳ ಕೊಟ್ಟು ಅದ ಸುತ್ತ ತಾನೇ ವಿಷವನ್ನು ಸೇವಿಸಿ ಅಲ್ಲಿ ಪಂಚಾಯತ್ ಚೇಂಬರ್ನಲ್ಲಿ ವೈದ್ಯರು ಸೇರಿ ವಿಷವನ್ನು ಕುಡಿದು ಆಸ್ಪತ್ರೆಗೆ ಬಂದು ಸಾವನ್ನಪ್ಪಿದ ಅಂತ ಒಂದು ಉದಾಹರಣೆಗಳಿವ ಇವತ್ತು ಏನಾದರೂ ಇವತ್ತು ಬಹಳ ಮುಖ್ಯವಾಗಿ ಈ ಅವರು ಯಾರು ಪ್ರಮೋದನವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅವರ ಅಧಿಕಾರ ಮುಗಿದ್ರು ಸಹಿತ ಇವತ್ತು 9 ತಿಂಗಳ ಅವರು ಕೂಡ ಅವರ ಅವಿಶ್ವಾಸ ಗೊತ್ತುವಳಿ ನೆಟ್ಟಿನಲ್ಲಿ ಆ ಪತ್ರದಲ್ಲಿ ಸಹಿಯನ್ನು ಮಾಡಿದ್ದಾರೆ ಅವರ ಮೇಲೆ ಯಾವುದೇ ಅದೇನು ನಿರ್ಮಲಕ್ಕೆ ಸಾಕು ಅವರ ಅಧಿಕಾರದಿಂದ ಅವರನ್ನು ತೆರವುಗೊಳಿಸಬೇಕು ಅಂತೇಳಿ ನಂತರ ಇವತ್ತೇನು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇವತ್ತು ಇವತ್ತು ಯಾರು ಅಧ್ಯಕ್ಷ ಉಪಾಧ್ಯಕ್ಷ ಆಗಿರಬಾರ್ದು ಅನ್ನೋ ಉದ್ದೇಶದಿಂದ ಇದಕ್ಕೆ ಮಾಡಬೇಕಾದ್ರೆ ಅವರನ್ನ ಮಾನಸಿಕವಾಗಿ ಇವತ್ತು ಅವರಿಗೆ ಮುದ್ರೆಯಾಗುತ್ತೆ ಮುಂದಿನ ದಿನಗಳಲ್ಲಿ ಕಾನೂನಡಿಯಲ್ಲಿ ಇವತ್ತು ಯಾರು ಮಾನಸಿಕವಾಗಿ ಅವರನ್ನು ಆರ್ಥಿಕವಾಗಿ ಯಾರು ದುರ್ಬಲಗೊಳ್ತಾರ ಅದನ್ನು ಕೂಡ ಅದು ಅಡ್ರೆಸ್ ಇದೇನೆ ಕಾನೂನಲ್ಲಿ ಅದು ಬರುತ್ತೆ ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಅವರಿಗೆ ತೊಂದರೆ ಕೊಟ್ಟು ದುರ್ಬಲ ಕೊಟ್ಟು ಅವರಿಗೆ ನೀವು ರಾಜೀನಾಮೆ ಕೊಟ್ಟು ಅಂತ ಒತ್ತಾಯ ಮಾಡಿ ಅವ್ರಿಗೆ ಏನಾದ ಮಾನಸಿಕ ವಿಷಯ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡಿ ಅವರಿಗೆ ಅವ್ರ ಮೇಲೆ ಎಲ್ಲರ ಮೇಲೆ ಏನು ಅವಿಸೋದು ಲೆಟರ್ ಮಾಡಿ ಸಹಿ ಮಾಡ್ಯಾರ ಅವ್ರ ಮೇಲೆ ನಾವು ತೊಂದರೆ ಕೇಸ್ ಅನ್ನ ನಾವು ಪ್ರಕರಣ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಕಂಪ್ಲೀಟ್ ಆಗ್ಬಾರಿದ್ರು ಅವ್ರು ಮುಂದುವರಿಬಾರ್ದು ಅವ್ರದ್ದೇನಾದ್ರೂ ಮತ್ತೆ ಮುಂದುವರಿ ಇವ್ರೇನಾದ್ರು ಮತ್ತೆ ಅವ್ರಿಗೆ ತಕರಾರು ಮಾಡಿದ್ರೆ ನಾವು ಮುಂದಿನ ಮಾಡ ಹೋರಾಟ ಮಾಡ್ತಾ ಅವ್ರ ವಿರುದ್ಧ ಮುನ್ಸಿಪಾಲಿಟಿ ಮುಂದೆ ನಾವು ಹೋರಾಟ ಮಾಡ್ತೀವಿ ಅವ್ರು ಇರಬೇಕು ಅಧಿಕಾರ ಮುಗಿಸ್ಬೇಕು ಅವ್ರ ಅಧಿಕಾರ ಮುಂದೆ ಮುಂದೆ ಏನಂತ ಪ್ರೊಫೆಸರ್ ಕಾರಣ ನಮ್ಗೆ ಏನ್ ಹೇಳಿದ್ದೆ ಆ ಮನುಷ್ಯ ಪರಿಚಯ ಪರಿಸ್ಥಿತಿಯಿಂದ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಸಮಾಜ ಪಲ್ಯ
ನಂದಿ ಗೌರ್ಮೆಂಟ್ಗೆನೇ ಆಗಿತ್ತು ಅಂತ ತಪ್ಪು ಅಂತ ನಾವು ಹುಡುಗರ ಆಯ್ತು ಹೇಳ್ತಾರೆ. ಅಂದ್ರೆ ನಾವು ಯಾಕಂದ್ರೆ ಈ ದಲಿತ ಕಾರಣಕ್ಕೆ ನಾವು ಎಲ್ಲರಿಗೆ ನಮ್ಮ ಇವತ್ತು ಅವ್ರಿಗೆ ಮಾಡಿದ್ರೆ ನಾಳೆ ದಲಿತ ಕುಟುಂಬ ಕನ್ಯೆ ಆಯ್ತು ಅಂತ ನಾವು ಮಾಡಕ್ಕೆ ಇವತ್ತು ಈಗ ಅವ್ರು ಹೇಳ್ಬೇಕು ನಾವು ಮಾಡ್ಕೊಂಬೋದಿಲ್ಲ. ನಾವು ಯಾಕಂದ್ರೆ ಅನ್ಯಾಯ ಆಗಿತ್ತು ಇವತ್ತು ದಲಿತರಿಗೆ ಯಾಕೆ ಅನ್ಯಾಯ ಮಾಡ್ತಾರೆ. ಸಂಘಟನೆ ಚಂದ್ರಪಾಡಿ ಮೀಟಿಂಗ್ ಇರುತ್ತೆ ತಮ್ಮ ಒಳ್ಳೆಯ ಕಟ್ಟುವ ವಿಚಾರ ಮಾಡಬೇಕು ತಮ್ಗೆ ಏನ್ ಕೆಲಸ ಮಾಡಿದ್ದೆವು ಇದೆಲ್ಲ ಸಾಮಾನ್ಯವಾಗಿ ಬಟ್ ಇದನ್ನ ಕೆಲವು ಎಲ್ಲ ಮೆಂಬರು ಕೆಲವು ಪ್ರಮುಖರು ಇದಾರೆ ನಮ್ಮ ಗೊತ್ತಾಗ್ತಿದೆ ಹೆಸರು ಹೇಳೋದ ನಾನು ಎಲ್ಲರೂ ಸೇರಿ ಅವರಿಗೆ ಎಲ್ಲ ಅವರೇ ಇರ್ಬೇಕಲ್ಲ ಮತ್ತು ನೀಡಿ ನಲ್ಲ ಮಾಡಪ್ಪ ಅಂತೇಳಿ ಮಾಡ್ಸಕ್ಕಾಗ್ತಾರೆ ಅವ್ರ ಹೆಸರು ಗೊತ್ತಿದೆ ಹೆಸರು ಹೇಳಲ್ಲ ಅದು ನಿರ್ಮಲ ಅವ್ರು ಬೇರೆ ಅವ್ರಿಗೆ ಏನಾರ ಬದುಕಂದು ಕ್ರಾಸ್ ಅಂತಂದ್ರೆ ಈಗ ಗ್ಯಾರಂಟಿ ಕ್ರಿಮಿನಲ್ ಕೇಸ್ ಗ್ಯಾರಂಟಿ ಮಾಡ್ತೀವಿ ಆರ್ಥಿಕವಾಗಿ ಮಾನಸಿಕವಾಗಿ ಯಾರಿಗೆ ಕೊಡೋದು ಅದನ್ನ ಅಡ್ರೆಸ್ ಇದೆ ಯಾರು ಜೈಬು ಕೊಡಿ ಬಂತ ಇನ್ನೊಂದು ಆರೋಪ ಮಾಡಿದ್ರು ಮೇಲ್ಜಾತಿ ಅವರು ಕೂಡಿದ ಷಡ್ಯಂತ್ರ ಅಂತ ಹೇಳಿ ಅದರಲ್ಲಿ ಮೇಲ್ಜಾತಿ ಗೆಲ್ಲಜಾತಿ ಅವರು ನಾಯಕರು ಅವರು ಕುಸುಮರು ಅವರು ಎಲ್ಲರೂ ಮೇಲ್ಜಾತಿನೇ ಯಾಕೆ ಕಳಂಕಸ್ತರು ಅವರಿಗೆ ಯಾಜಾತಿ ಮಾಡಿದವರು ಕಳಂಕಸ್ತರು ಮೇಲ್ಜಾತಿ ಅಂತ ನೀವು ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷ ದ್ಯಾಮಣ್ಣ ನಾಯ್ಕ ಮುಖಂಡರಾದ ತಿಪ್ಪಣ್ಣ ಮೇಗಳಮನಿ ರಮೇಶ್ ಗೋಸ್ಲೆ ವಿನೋದ ಕಮಲ್ದಿನ್ನಿ ಅಮರೀಶ್ ಮ್ಯಾಗೇರಿ ಮೋಹನ್ ಗೋಸ್ಲೆ ಹುಲಿಗಪ್ಪ ಶೀಲಹಳ್ಳಿ ಇನ್ನಿತರರು ಉಪಸ್ಥಿತರಿದ್ದರು.